ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಇತ್ತೀಚೆಗೆ ನಮ್ಮನ್ನು ಅಗಲಿದ ಹಿರಿಯ ನಿರ್ದೇಶಕರಾದ ಚಿ ದತ್ತರಾಜ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಅವರ ಶ್ರದ್ಧಾಂಜಲಿ ರೂಪಕವಾಗಿ ಸಾದರಪಡಿಸ್ತಾ ಇದ್ದೀವಿ ದತ್ತರಾಜ್ ಅವರು ಅಕ್ಷರಶಃ ಕೈ ಬೆರಳೆಣಿಕೆಯಷ್ಟು ಚಿತ್ರಗಳನ್ನು ಮಾತ್ರ ನಿರ್ದೇಶನ ಮಾಡಿದವರು ಅವರು ತಮ್ಮ ಜೀವನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಹಿಡಿದು ನಿರ್ದೇಶನ ಮಾಡಿದ ಚಿತ್ರಗಳ ಸಂಖ್ಯೆ ಕೇವಲ ಎಂಟು ಮಾತ್ರ ಆದರೆ ಮಾಡಿದ ಹೆಸರು ಬಹಳ ದೊಡ್ಡದು ಯಾಕೆಂದರೆ ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡು ಅಂತಾರಲ್ಲ ಹಾಗೆ ದತ್ತರಾಜ್ ಅವರು ರಾಜಕುಮಾರ್ ಅವರ ನಾಲ್ಕು ಚಿತ್ರಗಳಲ್ಲದೆ ಬೇರೆ ನಾಲ್ಕು ಚಿತ್ರಗಳನ್ನು ನಿರ್ದೇಶನ ಮಾಡಿ ಇವತ್ತು ಅವರನ್ನು ನೆನೆಸಿಕೊಳ್ಳುವ ಮಟ್ಟದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಶ್ರದ್ಧಾಂಜಲಿ ರೂಪಕವಾಗಿ ಈ ಸಂಚಿಕೆಯನ್ನು ಸಾದರಪಡಿಸ್ತಾ ಇದ್ದೀವಿ ದತ್ತರಾಜ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತ್ ಇಸ್ವಿ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಅವರದ್ದು ಕಲಾವಿದರ ಕುಟುಂಬ ಅವರ ತಂದೆ ಚಿ ಸದಾಶಿವಯ್ಯನವರು ಕನ್ನಡ ಚಿತ್ರರಂಗದ ಒಬ್ಬ ಪ್ರಾಥಸ್ಮರಣೀಯ ಸಾಹಿತಿ ಅವರ ಅಣ್ಣ ಚಿ ಉದಯಶಂಕರ್ ಅವರು ನಮಗೆಲ್ಲ ಗೊತ್ತೇ ಇದೆ ಕನ್ನಡದಲ್ಲಿ ಅದ್ಭುತ ಸಾಹಿತಿ ಅಂತ ಹೆಸರು ಗಳಿಸಿದವರು ಇವರಲ್ಲದೆ ಅವರ ಕುಟುಂಬದ ಹಿರಿಯರು ಅಂದರೆ ತಾತ ಕೂಡ ಸಾಹಿತಿ ಹಾಗೂ ರಂಗಭೂಮಿಯಲ್ಲಿ ಸಾಕಷ್ಟು ಅನುಭವ ಇದ್ದವರು ಇಂಥ ಒಂದು ಸಾಹಿತಿ ಕಲಾವಿದರ ಕುಟುಂಬದಲ್ಲಿ ಜನಿಸಿದಂಥ ದತ್ತರಾಜ್ ಅವರಿಗೆ ಸುಲಭವಾಗಿ ಏನೂ ಚಿತ್ರರಂಗದಲ್ಲಿ ನಿರ್ದೇಶಕನ ಪಟ್ಟ ಸಿಕ್ಕಲಿಲ್ಲ ನೋಡಿ ಚಿ ಸದಾಶಿವಯ್ಯನವರು ಸಾಹಿತಿಯಾಗಿದ್ದರಿಂದಾಗಿ ಚಿ ಉದಯಶಂಕರ್ ಅವರಿಗೆ ಅವಕಾಶಗಳು ಸಿಗೋದಕ್ಕೆ ಸಾಕಷ್ಟು ಸಮಯ ತಗೊಂತು ಸದಾಶಿವಯ್ಯನವರು ಮೊದಲು ನನ್ನ ಜೊತೆಯಲ್ಲಿ ಬಂದು ನೀನು ಚಿತ್ರರಂಗದ ಕೆಲಸವನ್ನೆಲ್ಲ ನೋಡ್ಕೊ ಆಮೇಲೆ ನೀನು ಸ್ವತಂತ್ರ ಸಾಹಿತಿ ಆಗುವಂತ ಚಿ ಉದಯ್ ಶಂಕರ್ ಅವರಿಗೆ ಹೇಳಿರ್ತಾರೆ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರೂ ಸೇರಿದಂತೆ ಅವತ್ತಿನ ಅನೇಕ ನಾಯಕರ ಚಿತ್ರಗಳಲ್ಲಿ ಚಿ ಉದಯ್ ಶಂಕರ್ ಅವರು ಸಾಕಷ್ಟು ತೊಡಗಿಕೊಂಡ ಮೇಲೆ ಅವರಿಗೆ ಸಂತ ತುಕಾರಾಮ್ ಚಿತ್ರದ ಮೂಲಕ ಸ್ವತಂತ್ರ ಸಂಭಾಷಣೆಕಾರರಾಗುವಂಥ ಒಂದು ಅವಕಾಶ ಸಿಗುತ್ತೆ ನೋಡಿ ಮನೆಯಲ್ಲೇ ಇಬ್ಬರು ಚಿತ್ರ ಸಾಹಿತಿಗಳಿದ್ದಾಗ ಬರವಣಿಗೆಯಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರೂ ಸಹ ಚಿ ದತ್ತರಾಜ್ ಅವರು ಅದೇ ಕ್ಷೇತ್ರದಲ್ಲಿ ಮುಂದುವರಿಯೋದು ಬೇಡ ಅಂತ ಹೇಳಿ ನಿರ್ದೇಶನದತ್ತ ತಮ್ಮ ಒಲವನ್ನು ತೋರ್ತಾರೆ ಆರಂಭದಲ್ಲಿ ಅವರಿಗೆ ಈ ಮುದ್ರಣಾಲಯದ ಕೆಲಸಗಳು ಸೈಕ್ಲೋಸ್ಟೈಲ್ ಅಂತಿವಲ್ಲ ಆ ರೀತಿ ಕೈಯಲ್ಲಿ ಪ್ರಿಂಟ್ ಮಾಡುವಂಥ ಕೆಲಸ ನಾಟಕದ ಪ್ರತಿಗಳನ್ನು ಬರೆಯೋದು ಸುಂದರವಾದ ಕೈ ಬರಹದಲ್ಲಿ ಬರೆಯೋದು ಒಟ್ಟಾರೆಯಾಗಿ ಬರವಣಿಗೆ ಸಾಹಿತ್ಯ ಈ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾರೆ ಜೀವನ ನಿರ್ವಹಣೆಗಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದು ಉಂಟು ಒಂದು ಹಂತದಲ್ಲಿ ಅವರಿಗೆ ಪುಟ್ಟಣ್ಣ ಕಣಗಾಲ್ ಅವರ ಜೊತೆಯಲ್ಲಿ ಬಿಳಿ ಹೆಂಡ್ತಿ ಚಿತ್ರದಲ್ಲಿ ಸಹಾಯಕರಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಆದರೆ ಆ ಹೊತ್ತಿಗಾಗಲೇ ಪುಟ್ಟಣ್ಣನವರ ಮುಂಗೋಪದ ಬಗ್ಗೆ ಕೇಳಿದ್ದಂಥ ದತ್ತರಾಜ್ ಅವರು ಅವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡದೆ ಆ ಒಂದು ಚಿತ್ರದ ಸಹ ನಿರ್ದೇಶನದಿಂದ ಹಿಂದೆ ಸರಿತಾರೆ ಮುಂದೆ ಏನಾದರೂ ಮಾಡಬೇಕು ಅಂದಾಗ ರವಿಯವರ ಜೊತೆಯಲ್ಲಿ ಲಕ್ಷ್ಮೀ ಸರಸ್ವತಿ ಹಾಗೂ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಮೊದಲಾದ ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ದುಡಿಯುವ ಒಂದು ಅವಕಾಶ ಸಿಗುತ್ತೆ ಜೊತೆ ಜೊತೆಗೆ ಸಾಹಿತ್ಯದ ಆಸಕ್ತಿ ಇದ್ದಿದ್ದರಿಂದಾಗಿ ಬರವಣಿಗೆ ಕೂಡ ನಡೀತಾ ಇರುತ್ತೆ ಒಂದು ಹಂತದಲ್ಲಿ ಅವರು ತಮ್ಮ ತಂದೆ ಚಿ ಸದಾಶಿವಯ್ಯನವರು ಮದ್ರಾಸಿನಿಂದ ಪ್ರಕಟವಾಗ್ತಾ ಇದ್ದಂಥ ಕನ್ನಡದ ಸಿನಿಮಾ ಪತ್ರಿಕೆ ವಿಜಯ ಚಿತ್ರ ಅಲ್ಲಿ ಚಿ ಸದಾಶಿವಯ್ಯನವರೂ ಸಹ ಸಂಪಾದಕೀಯ ವಿಭಾಗದಲ್ಲಿ ಕೆಲಸ ಮಾಡಿರ್ತಾರೆ ಮುಂದೆ ಅದೇ ವಿಭಾಗದಲ್ಲಿ ದತ್ತರಾಜ್ ಅವರೂ ಕೂಡ ಬಹಳ ವರ್ಷಗಳ ಕಾಲ ದುಡಿದಿದ್ದುಂಟು ಚಿ ಸದಾಶಿವಯ್ಯನವರಿಗೆ ಆರೋಗ್ಯ ಕೊಟ್ಟಿದ್ದಾಗ ರಾಜ್ಕುಮಾರ್ ಅವರು ಅವರ ಮನೆಗೆ ಸಾಕಷ್ಟು ಸಾರಿ ಭೇಟಿ ಕೊಡ್ತಾ ಇರ್ತಾರೆ ಯಾಕೆಂದರೆ ಚಿ ಉದಯಶಂಕರ್ ಅವರ ಕುಟುಂಬ ಅಂದರೆ ರಾಜ್ಕುಮಾರ್ ಅವರಿಗೆ ನೆಂಟ್ರಿದ್ದ ಇದ್ದ ಹಾಗೆ ಹಾಗೇ ಸದಾಶಿವಯ್ಯನವರನ್ನು ನೋಡೋದಕ್ಕೆ ರಾಜ್ಕುಮಾರ್ ಅವರು ಬರ್ತಾ ಇದ್ದಾಗ ಒಂದು ಸಾರಿ ಉದಯ್ ಶಂಕರ್ ಅವರ ತಾಯಿ ಜಯಮ್ಮನವರು ರಾಜ್ಕುಮಾರ್ ಅವರಲ್ಲಿ ಹೇಳ್ಕೊತಾರೆ ಉದಯಶಂಕರಂದು ಹೇಗೋ ಆಗೋಯ್ತು ಆದರೆ ಇವನು ಯಾಕೋ ಎಲ್ಲೂ ಯಶಸ್ಸನ್ನು ಕಾಣ್ತಾ ಇಲ್ಲ ಅಂತ ಆಗ ರಾಜ್ಕುಮಾರ್ ಅವ್ರು ಹೇಳ್ತಾರೆ ನಿಮ್ಮಂಥ ಒಳ್ಳೆ ತಂದೆ ತಾಯಿಗಳಿಗೆ ಹುಟ್ಟಿರುವಂಥ ಮಗ ಜೊತೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರುವವರು ಇವತ್ತಲ್ಲ ನಾಳೆ ಅವರಿಗೂ ಒಳ್ಳೆ ಕಾಲ ಬರುತ್ತೆ ಕಾಯಬೇಕು ಅಂತ ಹೇಳ್ತಾರೆ ನೋಡಿ ರಾಜ್ಕುಮಾರ್ ಅವರು ಹೇಳಿದ ಆ ಭವಿಷ್ಯ ಒಳ್ಳೆಯ ಮಾತು ಕೆಲವೇ ದಿನಗಳಲ್ಲಿ ನಿಜವಾಗುತ್ತೆ ಸಹಾಯಕ ನಿರ್ದೇಶಕರಾಗಿ ಒಂದಿಷ್ಟು ಅನುಭವವನ್ನು ತೆಗೆದುಕೊಂಡಂಥ ಚಿ ದತ್ತರಾಜ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೆರಳಿದ ಸಿಂಹ ಚಿತ್ರದ ನಿರ್ದೇಶಕರಾಗಿ ರಾಜ್ಕುಮಾರ್ ಅವರ ಕ್ಯಾಂಪಿನಿಂದಲೇ ಒಂದು ಅವಕಾಶ ಸಿಗುತ್ತೆ ಕೆಲವರು ಅವರು ಮೊದಲು ನಿರ್ದೇಶನವನ್ನು ಆರಂಭ ಮಾಡಿದ್ದು ರುದ್ರಿ ಚಿತ್ರದಿಂದ ಅಂತ ಹೇಳ್ತಾರೆ ಆದರೆ ಬಿಡುಗಡೆಯಾಗಿದ್ದು ಕೆರಳಿದ ಸಿಂಹ ಅನ್ನುವಂಥ ಮಾತು ಕೂಡ ಇದೆ ಇಲ್ಲಿ ಒಂದು ಸ್ಪಷ್ಟವಾದ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಎರಡೂ ಚಿತ್ರಗಳು ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆದರೆ ಅವರು ರಾಜಕುಮಾರ್ ಅವರ ನಾಲ್ಕು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಒಂದು ಕೆರಳಿದ ಸಿಂಹ ಎರಡು ಕಾಮನಬಿಲ್ಲು ಮೂರನೇದು ಅದೇ ಕಣ್ಣು ನಾಲ್ಕನೇದು ಶ್ರುತಿ ಸೇರಿದಾಗ ಇದಲ್ಲದೆ ಅವರು ನಿರ್ದೇಶಿಸಿರುವ ಚಿತ್ರಗಳು ಅಂದರೆ ಮಂಜುಳಾ ಜೈ ಜಗದೀಶ್ ತಾರಾಗಣದ ರುದ್ರಿ ಚಿತ್ರ ಇದಲ್ಲದೆ ಶಿವರಾಜ್ ಕುಮಾರ್ ಅವರ ಮೃತ್ಯುಂಜಯ ಅರಳಿದ ಹೂಗಳು ಆನಂದ್ಯ ಜ್ಯೋತಿ ಈ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ನೋಡಿ ಎಷ್ಟೋ ಜನ ನಿರ್ದೇಶಕರು ನಲವತ್ತು ಐವತ್ತು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರೂ ಸಹ ಅದರಲ್ಲಿ ಗಟ್ಟಿಯಾದ ಚಿತ್ರಗಳು ಎಷ್ಟಿವೆ ಅಂದರೆ ಹೆಕ್ಕಿ ತೆಗಿಬೇಕಾಗುತ್ತೆ ಕೈ ಬೆರಳಿಕೆ ಎಷ್ಟೇ ಚಿತ್ರಗಳು ಸಿಗೋದು ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂದಾಗ ಕೆಲಸ ಮಾಡ್ತಾ ಹೋಗ್ಬೇಕಾಗತ್ತೆ ಅಂತ ಎಷ್ಟೋ ಜನ ಅವಸರದ ಅಡಿಗೆಯನ್ನು ಮಾಡ್ತಾರೆ ಆದರೆ ದತ್ತರಾಜ್ ಅವರು ಆ ರೀತಿಯಾಗಿ ಮಾಡಲಿಲ್ಲ ಬಹಳ ವರ್ಷಗಳ ನಂತರ ಪಂಡ್ರಿಬಾಯಿಯವರು ನಿರ್ಮಾಪಕಿಯಾಗಿ ರಾಜ್ಕುಮಾರ್ ಅವರ ಕಾಲ್ಶೀಟನ್ನು ಕೇಳಿದಾಗ ಕೆರಳಿದ ಸಿಂಹ ಚಿತ್ರಕ್ಕೆ ರಾಜ್ಕುಮಾರ್ ಅವರು ಕಾಲ್ಶೀಟ್ ಕೊಡ್ತಾರೆ ಆ ಚಿತ್ರದಲ್ಲಿ ದತ್ತರಾಜ್ ಅವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ರಾಜಕುಮಾರ್ ಸರಿತಾ ಹಾಗೂ ಶ್ರೀನಿವಾಸಮೂರ್ತಿಯವರು ಪ್ರಧಾನ ಪಾತ್ರಗಳಲ್ಲಿದ್ದಂಥ ಕೆರಳಿದ ಸಿಂಹ ಹಲವು ಕಾರಣಕ್ಕೆ ಸುದ್ದಿಯಾದಂಥ ಒಂದು ಚಿತ್ರ ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ನಾಯಕ ನಟ ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ಚಿತ್ರ ಕೂಡ ತಯಾರಿಕೆಯ ಹಂತದಲ್ಲಿದ್ದರಿಂದ ಈ ರೀತಿಯ ಒಂದೇ ರೀತಿಯ ಒಂದು ಟೈಟಲನ್ನು ಸಿನಿಮಾಗೆ ಇಡಬಾರದು ಅಂತ ಅಭಿಮಾನಿಗಳು ಗಲಾಟೆ ಮಾಡಿಕೊಂಡಿದ್ದಿದೆ ಆದರೆ ಆ ಇಬ್ಬರು ಹಿರಿಯರು ಅದರ ಬಗ್ಗೆ ಯಾವುದೇ ಒಂದು ಚಕಾರವನ್ನು ಎತ್ತಲಿಲ್ಲ ಇನ್ನು ಕೆರಳಿದ ಸಿಂಹ ಚಿತ್ರದ ನಿರೂಪಣೆಯಲ್ಲಿ ಒಂದಿಷ್ಟು ಹಿಂಸೆ ಇದೆ ಅಂತ ಸೆನ್ಸಾರ್ನಿಂದ ಕೂಡ ತಕರಾರು ಬಂದಿದ್ದುಂಟು ಮುಂದೆ ಈ ಎಲ್ಲ ತಕರಾರುಗಳನ್ನು ನಿವಾರಿಸಿಕೊಂಡು ಚಿತ್ರ ಬಿಡುಗಡೆಯಾಗಿ ಅದ್ಭುತವಾದ ಯಶಸ್ಸನ್ನು ಗಳಿಸ್ತು ಇನ್ನು ಕಾಮನಬಿಲ್ಲು ಚಿತ್ರದ ವಿಚಾರಕ್ಕೆ ಬಂದರೂ ಕೂಡ ಒಂದಿಷ್ಟು ವಿವಾದಗಳಿದೆ ಅದು ಇಲ್ಲದ ವಿವಾದಗಳು ಜನ ಹುಟ್ಟು ಹಾಕಿರುವಂಥ ವಿವಾದಗಳು ಯಾಕೆಂದ್ರೆ ಮೊದಲ ಬಾರಿಗೆ ಆ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಅನಂತನಾಗ್ ಅವರು ಒಟ್ಟಿಗೆ ಅಭಿನಯಿಸ್ತಾರೆ ಅನಂತನಾಗ್ ಅವರು ಸಂಕಲ್ಪ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಬಂದು ತಮ್ಮದೇ ಒಂದು ಛಾಪನ್ನು ಮೂಡಿಸಿದಂಥ ಒಬ್ಬ ವ್ಯಕ್ತಿ ಅಂಥ ಕಲಾವಿದರಿಗೆ ರಾಜಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಬೇಕು ಅನ್ನುವ ಆಸೆ ಇರುತ್ತೆ ಆದರೆ ಅದು ಈಡೇರಿದ್ದು ಕಾಮನಬಿಲ್ಲು ಚಿತ್ರದ ಮೂಲಕ ಅಲ್ಲಿ ಕಥೆ ಏನನ್ನ ಬೇಡತ್ತೋ ಅದನ್ನು ನಿರ್ದೇಶಕರು ಕೊಟ್ಟಿದ್ದಾರೆ ಜೊತೆಗೆ ರಾಜ್ಕುಮಾರ್ ಅವರ ಚಿತ್ರ ಅಂದಾಗ ವರದಪ್ಪನವರು ಸೇರಿದಂತೆ ಅನೇಕ ಚಿಂತಕರು ಸೇರಿ ಆ ಚಿತ್ರದ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾರೆ ಹಾಗೆ ಮಾಡಿದಾಗ ಅಶ್ವಿನಿ ಅವರ ಕಾದಂಬರಿ ಆಧಾರಿತ ಚಿತ್ರ ಸಾಕಷ್ಟು ಬದಲಾವಣೆಗಳನ್ನು ಕಥೆಯಲ್ಲಿ ಕಾಣುತ್ತೆ ಆದರೆ ಅದು ಚಿತ್ರೀಕರಣಕ್ಕೆ ಹೋದ ಮೇಲೆ ಆಗುವಂಥ ಬದಲಾವಣೆಗಳು ಅದಕ್ಕೆ ಮೊದಲೇ ಚಿತ್ರದಲ್ಲಿ ಒಂದಿಷ್ಟು ಸನ್ನಿವೇಶಗಳಿಗೆ ತಕ್ಕಂತೆ ಹಾಡುಗಳನ್ನು ಮಾಡಿ ಇಟ್ಕೊಂಡಿರ್ತಾರೆ ಹಾಗೆ ಅನಂತನಾಗ್ ಹಾಗೂ ಅನು ಎನ್ನುವ ಒಬ್ಬ ಕಲಾವಿದೆಯ ಮೇಲೆ ಚಿತ್ರಿತವಾಗಿದ್ದಂಥ ಒಂದು ಹಾಡು ನೀನಾಡದ ಮಾತು ಮಾತಲ್ಲ ಆ ಹಾಡು ಚಲನಚಿತ್ರದಲ್ಲಿ ಇಲ್ಲ ಅದಕ್ಕಾಗಿ ಎಷ್ಟೋ ಜನ ಅನಂತನಾಗ್ ಅವರ ಏಳಿಗೆಯನ್ನು ಸಹಿಸದೆ ರಾಜ್ಕುಮಾರ್ ಅವರೇ ಆ ಹಾಡನ್ನು ಕತ್ತರಿಸಿದರು ಹಾಗೆ ಹೀಗೆ ಅಂತ ಇವತ್ತಿಗೂ ಎಷ್ಟೋ ಜನ ಮಾತಾಡ್ತಾರೆ ಆದರೆ ಚಿತ್ರ ಸಿದ್ಧವಾದ ಮೇಲೆ ಯಾವುದೇ ರೀತಿಯಲ್ಲೂ ಆ ಹಾಡು ಚಿತ್ರಕ್ಕೆ ಅಗತ್ಯ ಇಲ್ಲದೇ ಇದ್ದಿದ್ದರಿಂದಾಗಿ ಅದನ್ನು ಕೈಬಿಡಲಾಯಿತು ಇದು ಮೊದಲನೇ ಉದಾಹರಣೆ ಅಲ್ಲ ಪುಟ್ಟಣ್ಣ ಕಣಗಾಲವರ ಎಷ್ಟೋ ಚಿತ್ರಗಳಲ್ಲಿ ಕೆಲವು ಹಾಡುಗಳನ್ನು ಮೊದಲೇ ಧ್ವನಿ ಮುದ್ರಣ ಮಾಡಿಟ್ಕೊಂಡಿದ್ರೂ ಸಹ ಅದನ್ನು ಚಿತ್ರೀಕರಣ ಮಾಡಿರೋದಿಲ್ಲ ಅಥವಾ ಚಿತ್ರೀಕರಣ ಮಾಡಿದ್ರೂ ಸಹ ಸಂಕಲನದ ಹಂತದಲ್ಲಿ ಅದನ್ನು ಕೈ ಬಿಡಬೇಕಾಗುತ್ತೆ ಇಂಥ ಉದಾಹರಣೆಗಳು ಬೇರೆ ಬೇರೆ ಚಿತ್ರಗಳಲ್ಲಿ ಇದೆ ಎಲ್ಲ ಭಾಷೆಯ ಚಿತ್ರರಂಗಗಳಲ್ಲೂ ಇದೆ ಹಾಗಿರುವಾಗ ಇಲ್ಲಿ ರಾಜ್ಕುಮಾರ್ ಹಾಗೂ ಅನಂತನಾಗ್ ಅವರು ಇದ್ರು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ವಿವಾದವನ್ನು ಇವತ್ತಿಗೂ ಎಷ್ಟೋ ಜನ ಎತ್ತಿ ಆಡ್ತಾರೆ ಕಾಮನಬಿಲ್ಲು ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅನಂತನಾಗ್ ಅವರ ಹಾಡನ್ನು ಕತ್ತರಿಸಿದ ಭಾಗವನ್ನು ಬಿಟ್ಟು ಬಿಡೋಣ ಯಾಕೆಂದರೆ ಅದು ಚಿತ್ರದ ಅಗತ್ಯಕ್ಕಾಗಿ ಮಾಡಿದಂಥ ಒಂದು ಕೆಲಸ ಆದರೆ ರಾಜಕುಮಾರ್ ಅವರು ಅವರಿಂದಾಗಿ ಯೋಗವನ್ನು ಕಲಿತು ಒಬ್ಬ ದೊಡ್ಡ ಯೋಗಪಟುವಾಗಿ ಬೆಳೆದಿದ್ದನ್ನು ಯಾವುದೇ ಒಂದು ಚಿತ್ರದಲ್ಲೂ ನೋಡುವಂಥ ಅವಕಾಶ ಕನ್ನಡಿಗರಿಗೆ ಸಿಕ್ಕಿರಲಿಲ್ಲ ಕಾಮನಬಿಲ್ಲು ಚಿತ್ರದಲ್ಲಿ ಸಾಂದರ್ಭಿಕವಾಗಿ ಆ ಒಂದು ಯೋಗಾಸನದ ದೃಶ್ಯಗಳನ್ನು ಅಳವಡಿಸಿದ್ದು ದತ್ತರಾಜ್ ಅವರ ಒಂದು ಹಿರಿಮೆ ಅದಕ್ಕಾಗಿ ರಾಜಕುಮಾರ್ ಅವರು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಸಿದ್ಧವಾಗ್ತಾ ಇದ್ರಂತೆ ಸೂರ್ಯೋದಯದ ಹೊತ್ತಿಗೆ ಸರಿಯಾಗಿ ಅವರ ಆಸನಗಳನ್ನು ಚಿತ್ರೀಕರಣ ಮಾಡಬೇಕಾಗಿತ್ತು ರಾಜಕುಮಾರ್ ಅವರು ನಾಯಕರವರಿಂದ ಎಷ್ಟು ಆಸನಗಳನ್ನು ಕಲ್ತಿದ್ರೋ ಅಷ್ಟನ್ನೂ ಆ ಚಿತ್ರಕ್ಕಾಗಿ ಚಿತ್ರೀಕರಣ ಮಾಡಿದರು ಆದರೆ ಚಿತ್ರದ ಉದ್ದ ಹೆಚ್ಚಾಗತ್ತೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಂಡಿದ್ದಾರೆ ಸುಮಾರು ಅರ್ಧ ಗಂಟೆಯಷ್ಟು ಕಾಲ ಅವರ ಯೋಗಾಸನದ ದೃಶ್ಯಗಳೇ ಇದ್ದುವಂತೆ ಇನ್ನು ಅದನ್ನು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ನಾಯ್ಕರವರೂ ಸಹ ಚಿತ್ರತಂಡದ ಜೊತೆಗಿದ್ದು ಸಹಕಾರವನ್ನು ನೀಡಿದರು ಇನ್ನು ರಾಜಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದ ಅದೇ ಕಣ್ಣು ಚಿತ್ರದ ವಿಚಾರಕ್ಕೆ ಬಂದರೆ ಈಗಾಗಲೇ ನಾವು ಆ ಚಿತ್ರವನ್ನು ಕುರಿತಂತೆ ಸಂಚಿಕೆಯನ್ನು ಮಾಡಿದ್ದೀವಿ ಅದು ವ್ಯಾಪಾರಿ ದೃಷ್ಟಿಯಿಂದ ಸೋತ ಚಿತ್ರ ಅಲ್ಲ ಆದರೆ ರಾಜಕುಮಾರ್ ಅವರ ಅವತ್ತಿನ ಮಾರುಕಟ್ಟೆಯ ವಿಸ್ತಾರವನ್ನು ನೋಡಿದಾಗ ಅದು ಸಾಧಾರಣ ಯಶಸ್ಸನ್ನು ಗಳಿಸಿದಂಥ ಚಿತ್ರ ನೂರು ದಿನಗಳ ಪ್ರದರ್ಶನವನ್ನು ಮುಗಿಸಿದಂಥ ಒಂದು ಚಿತ್ರ ಅಭಿಮಾನಿಗಳಿಗೆ ಆ ಚಿತ್ರ ಯಾಕೋ ಇಷ್ಟ ಆಗಲಿಲ್ಲ ಆದರೆ ಗಂಭೀರ ಪ್ರೇಕ್ಷಕರು ಆ ಚಿತ್ರವನ್ನು ತುಂಬ ಮನಸ್ಸಿನಿಂದ ನೋಡಿದಂಥ ಒಂದು ಚಿತ್ರ ಆ ಚಿತ್ರದ ನಿರ್ದೇಶನ ಕೂಡ ದತ್ತರಾಜ್ ಅವರದ್ದೇ ಇನ್ನು ಯಾವುದೇ ವಿವಾದಗಳಿಲ್ಲದೆ ತೆರೆಗೆ ಬಂದಂಥ ಶ್ರುತಿ ಸೇರಿದಾಗ ಚಿತ್ರ ಗೀತಾ ಮಾಧವಿ ಹಾಗೂ ರಾಜ್ಕುಮಾರ್ ಅವರ ತಾರಾಗಣದ ಚಿತ್ರ ಒಂದು ದೊಡ್ಡ ಯಶಸ್ಸನ್ನು ಗಳಿಸಿದಂಥ ಚಿತ್ರ ಈ ನಾಲ್ಕು ಚಿತ್ರಗಳನ್ನು ದತ್ತರಾಜ್ ಅವರು ರಾಜ್ಕುಮಾರ್ ಅವರಿಗಾಗಿ ನಿರ್ದೇಶನ ಮಾಡಿದ್ದು ಇದಲ್ಲದೆ ಉಳಿದ ಚಿತ್ರಗಳ ವಿಚಾರವನ್ನು ಈಗಾಗಲೇ ಹೇಳಿದ್ದೀನಿ ನೋಡಿ ಅಣ್ಣ ಉದಯಶಂಕರ್ ಅವರ ಹಾಗೆ ದತ್ತರಾಜ್ ಅವರು ಕೂಡ ಚಲನಚಿತ್ರಗಳ ನಿರ್ದೇಶಕರಾಗಿದ್ದರೂ ಸಹ ಆಗೊಮ್ಮೆ ಈಗೊಮ್ಮೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದುಂಟು ಉದಾಹರಣೆಗೆ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಅಪ್ಪಣ್ಣ ಜ್ವರದಿಂದ ಬಳಲ್ತಾ ಇರುವಾಗ ಆತನಿಗೆ ಚಿಕಿತ್ಸೆ ಕೊಡೋದಕ್ಕೆ ಒಬ್ಬ ವೈದ್ಯರು ಬರ್ತಾರಲ್ಲ ಆ ಪಾತ್ರವನ್ನು ನಿರ್ವಹಣೆ ಮಾಡಿರೋದು ದತ್ತರಾಜ್ ಅವರೇ ಇನ್ನು ನಾನು ಆಗಲೇ ಹೇಳಿದ ಹಾಗೆ ದತ್ತರಾಜ್ ಅವರು ಕನ್ನಡ ಚಿತ್ರರಂಗದ ಸಿನಿಮಾ ಪತ್ರಿಕೆಯಾಗಿದ್ದಂಥ ವಿಜಯ ಚಿತ್ರ ಪತ್ರಿಕೆಯ ಸಂಪಾದಕೀಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾರೆ ಅದು ರಾಜಕುಮಾರ್ ಅವರ ಬಾಯಿಯಲ್ಲಿಯೇ ಕೇಳಿ ಕಥಾನಾಯಕನ ಕಥೆ ಅಂತ ನಟ ಸಾರ್ವಭೌಮನ ಜೀವನ ಚರಿತ್ರೆಯನ್ನು ಹಲವಾರು ತಿಂಗಳುಗಳ ಕಾಲ ಆ ಒಂದು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಿಸೋದಕ್ಕೆ ಚಿ ದತ್ತರಾಜ್ ಅವರೇ ಕಾರಣ ನೋಡಿ ರಾಜಕುಮಾರ್ ಅವರ ಕ್ಯಾಲಿಬರ್ನ ಒಬ್ಬ ಕಲಾವಿದರು ತಮ್ಮ ಜೀವನ ಚರಿತ್ರೆ ಒಂದು ಪತ್ರಿಕೆಯಲ್ಲಿ ಬರುತ್ತೆ ಅಂತಾದರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರವನ್ನು ಕೊಡ್ತಾರೆ ಇವತ್ತು ಎಷ್ಟೋ ಜನ ಹಿಂದಿ ಚಿತ್ರರಂಗದಲ್ಲಿ ತಮ್ಮ ಜೀವನ ಚರಿತ್ರೆಯನ್ನು ಯಾರ್ಯಾರಿಂದಲೋ ಬರೆಸ್ತಾರೆ ಅದಕ್ಕಾಗಿ ಅವರು ಮೀಸಲಿಡುವ ಸಮಯ ಬಹಳ ಕಡಿಮೆ ಆದರೆ ರಾಜ್ಕುಮಾರ್ ಅವರು ದತ್ತರಾಜ್ ಅವರಿಗೆ ಯಾವ ರೀತಿಯ ಸಹಕಾರವನ್ನು ಕೊಡ್ತಾರೆ ಅಂದರೆ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಬಂದಾಗ ಅದನ್ನು ಸ್ವೀಕಾರ ಮಾಡೋದಕ್ಕೆ ಹೊರಡುವಾಗ ದತ್ತರಾಜ್ ಅವರನ್ನು ಕರ್ಕೊಂಡು ಹೊರಡ್ತಾರೆ ಪಾರ್ವತಮ್ಮನವ್ರು ಯಾಕೆ ಅಂತ ಕೇಳಿದ್ರೆ ಕಥಾನಾಯಕನ ಕಥೆ ಬರಿತಾ ಇದ್ದಾರಲ್ಲ ಅದಕ್ಕೆ ಅನುಕೂಲ ಆಗತ್ತೆ ಸರಿಯಾದ ರೀತಿಯಲ್ಲಿ ಅದು ಮೂಡಿ ಬರೋದಕ್ಕೆ ಕಾರಣ ಆಗುತ್ತೆ ಅವರೂ ಬರಲಿ ಅಂತ ಹೇಳಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಶಂಕರ್ ಗುರು ಚಿತ್ರ ಆ ಚಿತ್ರಕ್ಕೂ ದತ್ತರಾಜ್ ಅವರಿಗೂ ನೇರವಾದ ಸಂಬಂಧ ಇಲ್ಲ ಆದರೆ ಕಾಶ್ಮೀರಕ್ಕೆ ಶೂಟಿಂಗಿಗೆ ಹೋಗುವಾಗ ರಾಜ್ಕುಮಾರ್ ಅವರು ದತ್ತರಾಜ್ ಅವರನ್ನು ನನ್ನ ಜೊತೆಯಲ್ಲಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಕಾರಣ ಏನಪ್ಪ ಅಂದರೆ ಅಲ್ಲಿ ನನಗೆ ಸಾಕಷ್ಟು ಸಮಯ ಇರುತ್ತೆ ಯಾಕೆಂದರೆ ಒಂದು ಶೆಡ್ಯೂಲ್ ಅಂತ ಹೋದ ಮೇಲೆ ಅದು ಎಲ್ಲರ ಭಾಗದ ಚಿತ್ರೀಕರಣವನ್ನು ಮುಗಿಸಿ ಬರಬೇಕು ಅಲ್ಲಿ ಬೇರೆ ಬೇರೆ ಪಾತ್ರಧಾರಿಗಳ ಚಿತ್ರೀಕರಣ ನಡೆಯುವಾಗ ರಾಜಕುಮಾರ್ ಅವರಿಗೆ ಸಾಕಷ್ಟು ಬಿಡುವು ಸಿಗ್ತಾ ಇರುತ್ತೆ ಹಾಗಾಗಿ ಆ ಬಿಡುವಿನ ಸಂದರ್ಭದಲ್ಲಿ ನನ್ನ ಕಥೆಯನ್ನು ನಾನು ನಿಮಗೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೇಳಬಹುದು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಾನು ಆಗಲೇ ಹೇಳಿದ ಹಾಗೆ ಕೇವಲ ಎಂಟು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರೂ ಸಹ ಇವತ್ತಿಗೂ ಕನ್ನಡಿಗರು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಚಿತ್ರಗಳನ್ನು ದತ್ತರಾಜವರು ನಿರ್ದೇಶನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಒಬ್ಬ ಸಾಹಿತಿಯಾಗಿ ಏನಪ್ಪ ಮಾಡಬಹುದು ಅಂದರೆ ರಾಜಕುಮಾರ್ ಅವರ ಜೀವನ ಚರಿತ್ರೆಯನ್ನು ಕಥಾನಾಯಕನ ಕಥೆಯ ರೂಪದಲ್ಲಿ ಆವತ್ತಿನ ಓದುಗರಿಗೆ ಉಣಬಡಿಸುವಂಥ ಒಂದು ಉತ್ಕೃಷ್ಟವಾದ ಕೆಲಸ ದತ್ತರಾಜ್ ಅವರಿಂದ ಆಗಿದೆ ದತ್ತರಾಜ್ ಅವರಿಗೆ ಮದುವೆ ಆಗಿರಲಿಲ್ಲ ಅವರು ತಮ್ಮ ಅಣ್ಣನ ಮಗ ಅಂದರೆ ಉದಯಶಂಕರ್ ಅವರ ಮಗ ಗುರುದತ್ತವರ ಜೊತೆಯಲ್ಲಿ ವಾಸಿಸ್ತಾ ಇದ್ದರು ಕಳೆದ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಸೋಮವಾರ ಸಹಜವಾಗಿ ವಯೋಸಹಜವಾದಂಥ ಅನಾರೋಗ್ಯದಿಂದಾಗಿ ಅವರು ಕೊನೆಯುಸಿರೆಳದ್ರು ನಮ್ಮನ್ನು ಆಗಲಿ ಹೋಗುವಾಗ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಇವತ್ತು ಚಿ ದತ್ತರಾಜ್ ಅವರಿಗೆ ಶ್ರದ್ಧಾಂಜಲಿ ರೂಪವಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಮ್ಮ ಅನಿಸಿಕೆ ಏನು ಅಂದರೆ ದತ್ತರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು ಅಂದರೆ ಅವರು ಬಹಳ ಶ್ರಮ ವಹಿಸಿ ಕನ್ನಡಿಗರ ಮುಂದೆ ಇಟ್ಟಂಥ ಕಥಾನಾಯಕನ ಕಥೆ ಇವತ್ತಿನ ಪೀಳಿಗೆಯವರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಒಂದು ಕೃತಿ ಮತ್ತೊಮ್ಮೆ ಯಾವುದಾದರೂ ರೂಪದಲ್ಲಿ ಯಾರಿಂದಲಾದರೂ ಸರಿ ಕನ್ನಡಿಗರಿಗೆ ದೊರೆಯುವಂಥ ಒಂದು ಕೆಲಸ ಆಗಬೇಕು ಆ ಮೂಲಕ ನಾವು ನಿಜವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ